ಹಲೋ ನನ್ನ ನೆಚ್ಚಿನ ವೀಕ್ಷಕರೇ, ಎಲ್ಲರಿಗೂ ಮತ್ತೊಮ್ಮೆ ಸುಸ್ವಾಗತ. ಬನ್ನಿ, ಇಂದಿನ ವಿಷಯ ಕನ್ನಡಿಗರಿಗಾಗಿ ಕನ್ನಡ ರಸಪ್ರಶ್ನೆಗಳು. ಪ್ರಶ್ನೆಗಳೊಂದಿಗೆ ಉತ್ತರಗಳನ್ನು ಸಹ ನೀಡಲಾಗಿದೆ. ನೋಡಿ ಯಾರ್ಯಾರು ಯಶಸ್ವಿ ಅಂಕಗಳನ್ನು ಪಡೆದಿದ್ದೀರಾ ಅಂತ ಕಮೆಂಟ್ ಮಾಡಕ್ಕೆ ತಿಳಿಸಿ. ಮೊದಲನೇ ಪ್ರಶ್ನೆ, ಬ್ರಿಟಿಷರ ವಿರುದ್ಧ ಹೋರಾಡಿದ ಕನ್ನಡದ ಪ್ರಥಮ ಮಹಿಳೆ ಯಾರು? ನಿಮ್ಮ ಸಮಯ ಈಗ ಶುರು ಆಗಿದೆ. ಈ ಪ್ರಶ್ನೆಗೆ ಉತ್ತರ ಕಿತ್ತೂರು ರಾಣಿ ಚೆನ್ನಮ್ಮ. ಮುಂದಿನ ಎರಡನೆಯ ಪ್ರಶ್ನೆ, ಕರ್ನಾಟಕದ ಮೊದಲ ಮಹಿಳಾ ರಾಜ್ಯಪಾಲರು ಯಾರು? ನಿಮ್ಮ ಸಮಯ ಈಗ ಶುರು ಆಗುತ್ತೆ. ಈ ಪ್ರಶ್ನೆಗೆ ಉತ್ತರ ಎಸ್ ರಮಾದೇವಿಯವರು. ಪ್ರಶ್ನೆ ಮೂರು, ಕರ್ನಾಟಕದ ಮೊದಲ ವರ್ತಮಾನ ಪತ್ರಿಕೆ ಯಾವುದು? ಕರ್ನಾಟಕದ ಮೊದಲ ವರ್ತಮಾನ ಪತ್ರಿಕೆ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಮಂಗಳೂರು ಸಮಾಚಾರ ಪತ್ರಿಕೆ. ಮುಂದಿನ ನಾಲ್ಕನೆಯ ಪ್ರಶ್ನೆ, ಕನ್ನಡದ ಮೊದಲ ಕವಯಿತ್ರಿ ಯಾರು? ಕನ್ನಡದ ಮೊದಲ ಕವಯಿತ್ರಿ ಯಾರು? ಉತ್ತರ, ಕನ್ನಡದ ಮೊದಲ ಕವಯಿತ್ರಿ ಅಕ್ಕಮಹಾದೇವಿಯವರು. ಮುಂದಿನ ಪ್ರಶ್ನೆ, ಕನ್ನಡದ ಅತಿ ಪ್ರಾಚೀನ ಗದ್ಯ ಕೃತಿ ಯಾವುದು? ಈ ಪ್ರಶ್ನೆಗೆ ಉತ್ತರ, ಕನ್ನಡದ ಅತಿ ಪ್ರಾಚೀನ ಗದ್ಯ ಕೃತಿ ವಡ್ಡಾರಾಧನೆ. ಮುಂದಿನ ಆರನೆಯ ಪ್ರಶ್ನೆ, ಕರ್ನಾಟಕದ ಸಿಂಹ ಎಂದು ಯಾರನ್ನು ಕರೆಯುತ್ತಾರೆ? ಈ ಪ್ರಶ್ನೆಗೆ ಉತ್ತರ, ಕರ್ನಾಟಕದ ಸಿಂಹ ಎಂದು ಗಂಗಾಧರ ದೇಶಪಾಂಡೆಯವರನ್ನು ಕರೆಯುತ್ತಾರೆ. ಮುಂದಿನ ಪ್ರಶ್ನೆ, ಕನ್ನಡ ಭಾಷೆಗೆ ಮೊದಲ ಜ್ಞಾನಪೀಠ ಪ್ರಶಸ್ತಿ ಪಡೆದ ಕವಿ ಯಾರು? ಈ ಪ್ರಶ್ನೆಗೆ ಉತ್ತರ, ಕುವೆಂಪುರವರು ಮೊದಲ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾಗಿದ್ದಾರೆ. ಮುಂದಿನ ಪ್ರಶ್ನೆ, ಕರ್ನಾಟಕವನ್ನು ಆಳಿದ ಪ್ರಥಮ ಕನ್ನಡದ ರಾಜಮನೆತನ ಯಾವುದು? ಕರ್ನಾಟಕವನ್ನು ಆಳಿದ ಪ್ರಥಮ ಕನ್ನಡದ ರಾಜಮನೆತನ ಯಾವುದು? ಈ ಪ್ರಶ್ನೆಗೆ ಉತ್ತರ, ಕದಂಬರು. ಮುಂದಿನ ಪ್ರಶ್ನೆ, ಒಂಬತ್ತನೆಯ ಪ್ರಶ್ನೆ, ಚಿತ್ರದುರ್ಗದಲ್ಲಿನ ಬ್ರಹ್ಮಗಿರಿ ಶಾಸನವು ಯಾವ ಚಕ್ರವರ್ತಿಗೆ ಸೇರಿದೆ? ಮತ್ತೊಮ್ಮೆ, ಚಿತ್ರದುರ್ಗದಲ್ಲಿನ ಬ್ರಹ್ಮಗಿರಿ ಶಾಸನವು ಯಾವ ಚಕ್ರವರ್ತಿಗೆ ಸೇರಿದೆ? ಈ ಪ್ರಶ್ನೆಗೆ ಉತ್ತರ, ಅಶೋಕ ಚಕ್ರವರ್ತಿಗೆ ಸೇರಿದ್ದಾಗಿದೆ. ಮುಂದಿನ ಪ್ರಶ್ನೆ ಹಾಗೂ ಕೊನೆಯ ಪ್ರಶ್ನೆ, ಕರ್ನಾಟಕದಲ್ಲಿ ಮೊದಲ ಕಬ್ಬಿಣ ಮತ್ತು ಉಕ್ಕಿನ ಕಂಪನಿಯನ್ನು ಎಲ್ಲಿ ಸ್ಥಾಪಿಸಲಾಯಿತು? ಮತ್ತೊಮ್ಮೆ ಹೇಳುತ್ತೇನೆ, ಕರ್ನಾಟಕದಲ್ಲಿ ಮೊದಲ ಕಬ್ಬಿಣ ಮತ್ತು ಉಕ್ಕಿನ ಕಂಪನಿಯನ್ನು ಎಲ್ಲಿ ಸ್ಥಾಪಿಸಲಾಯಿತು? ಈ ಪ್ರಶ್ನೆಗೆ ಉತ್ತರ, ಭದ್ರಾವತಿಯಲ್ಲಿ. ನೋಡಿದ್ರಿ ಅಲ್ವಾ ವೀಕ್ಷಕರೇ ಮತ್ತೊಮ್ಮೆ ಮತ್ತಷ್ಟು ಪ್ರಶ್ನೆಗಳೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಧನ್ಯವಾದಗಳು.